ಈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕ ಸಭಾ ಚುನಾವಣೆಯ ಪ್ರಯುಕ್ತ ನಾಳೆ ಚಿಕ್ಕಬಳ್ಳಾಪುರಕ್ಕೆ ಮೋದಿ ಬರ್ತಾ ಇದ್ದಾರೆ ಇದು ನಮ್ಮ ತಾಲೂಕಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ಬೇಕಂತೇಳ್ಬಿಟ್ಟು ಎಲ್ಲರಲ್ಲೂ ಮತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅನ್ನ ಮುಖಂಡರು ಕಾರ್ಯಕರ್ತರಲ್ಲಿ ಮನವಿ ಮಾಡ್ತಾ ಇದ್ವಿ ಅದೇ ರೀತಿ ಇಪ್ಪತ್ತೆರಡನೇ ತಾರೀಕು ಏನು ನೇತಾಜಿ ಕ್ರೀಡಾಂಗಣ ಇದೆ ಅದು ಒಂದು ನಮಗೆ ಅದೃಷ್ಟದ ಸ್ಥಳ ನೇತಾಜಿ ಕ್ರೀಡಾಂಗಣ ಅನ್ನೋದು ನಮಗೆ ಭಾಳ ಅದೃಷ್ಟವಾಗಿರ್ತಕ್ಕಂಥ ಸ್ಥಳ ತೊಂಬತ್ನಾಲ್ಕರಾಗಿರ್ಬೋದು ಎರಡು ಸಾವಿರದ ನಾಲ್ಕು ಆಗಿರ್ಬೋದು ಅಲ್ಲೇ ನಾವೆಲ್ಲ ಸಭೆಗಳು ಪ್ರಾರಂಭ ಮಾಡಿದ್ದು ಮತ್ತೆ ಕೊನೆಯ ಹಂತದಲ್ಲಿ ಚುನಾವಣೆ ಸಭೆಗಳನ್ನು ಅಲ್ಲೇ ಮಾಡಿದ್ದು ಎರಡು ಸಾವಿರ ಆಲಂಗೂರು ಸಿನ್ನಣ್ಣನವರು ಗೆದ್ದಿದ್ದಾರೆ ಈಗ ಆ ಒಂದು ಕಾರಣಕ್ಕೋಸ್ಕರ ಇವತ್ತು ಅದೇ ಸ್ಥಳವನ್ನು ನಿಗದಿ ಮಾಡಿದ್ವಿ ಇಡೀ ನಮ್ಮ ಅವರು ರಾಘವೇಂದ್ರ ವಿಜಯೇಂದ್ರ ಅವರು ಮತ್ತು ನಿಖಿಲ್ ಅವರು ಅಶ್ವಥ್ ಅವರು ಸಿ ಟಿ ಅವರು ಇವರೆಲ್ಲ ಭಾಗವಹಿಸ್ತಾ ಇದ್ದಾರೆ ನಮ್ಮ ಮುಳಬಾಗಿಲು ತಾಲೂಕಿನ ಜನತೆ ಕಾತರದಿಂದ ಕಾಯ್ತಾ ಇದ್ದಾರೆ ಯಾವುದೋ ಒಂದು ಸಭೆ ಆಗಲಿಲ್ಲ ಒಂದು ದೊಡ್ಡ ಮಟ್ಟದ ಸಭೆ ಯಾಕೆಂತಂದ್ರೆ ಹೋದ ಬಾರಿ ಏನು ಪಂಚರತ್ನ ಆಯ್ತು ಇಲ್ಲಿ ಮುಳುಬಾಗಲಿಂದ ಪ್ರಾರಂಭ ಆಯ್ತು ತಾವೆಲ್ಲ ನೋಡಿದಿ ಮುಳುಬಾಗಲಿನಲ್ಲಿ ಒಂದು ಹಬ್ಬದ ವಾತಾವರಣ ಇತ್ತು ಅದೇ ಒಂದು ಈ ರೀತಿ ಈ ಸಾರಿ ಏನು ಒಂದು ಸಭೆ ಮಾಡ್ತಾ ಇದ್ದೀವಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಕಾಯ್ತಾ ಇದ್ದಾರೆ ಈ ಒಂದು ಸಭೆಗೆ ಆಗಮಿಸೋದಿಕ್ಕೆ ಅದಕ್ಕೋಸ್ಕರ ಜನರ ಒಂದು ಅಪೇಕ್ಷೆ ಮೇರೆಗೆ ಇವತ್ತು ನಾವು ಒಂದು ಜಿಲ್ಲಾ ಮಟ್ಟದ ಕಾರ್ಯಕ್ರಮವನ್ನು ನಾವು ತಾಲೂಕ್ನಲ್ಲಿ ಅಂಬ್ಕೊಂಡಿದ್ವಿ ಎಲ್ರು ಬಂದು ಈ ಸಭೆಯನ್ನ ನಾವೇನು ಅಂದ್ಕೊಂಡಿದ್ವಿ ಅದನ್ನ ಯಶಸ್ವಿಗೊಳಿಸಬೇಕು ಒಂದು ಇವತ್ತು ಶಾಸಕರು ಸಹ ಈ ಒಂದು ಸಭೆಗೆ ಇರಬೇಕಾಗಿತ್ತು ಏನೋ ಒಂದು ಪತ್ರಿಕಾಗೋಷ್ಠಿಗೆ ನಮ್ಮ ಮಾನ್ಯ ದೇವೇಗೌಡರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಶಿಡ್ಲಘಟ್ಟ ಮತ್ತು ಮಾಲೋರ್ಗೆ ಬಂದಿರೋದ್ರಿಂದ ಆ ಒಂದು ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿರೋದ್ರಿಂದ ಅವರ ಪರವಾಗಿ ಈ ಒಂದು ಆಹ್ವಾನವನ್ನು ನಾವೇ ನೀಡ್ತಾ ಇದ್ದೀವಿ ಇದ್ರ ಜೊತೆಗೆ ಏನು ಒಂದು ರೋಡ್ ಶೋ ಇದೆ ಮತ್ತು ಬಹಿರಂಗ ಸಭೆ ಇದೆ ಇದಕ್ಕೆಲ್ಲೂ ನಮ್ಮ ಬರ್ತಕ್ಕಂಥ ಸಾರ್ವಜನಿಕರಿಗೆ ಏನು ಒಂದು ವಾಹನದ ನಿಲುಗಡೆಗೆ ವ್ಯವಸ್ಥೆ ಇರ್ಬೋದು ಎಲ್ಲನೂ ಸುಸೂತ್ರವಾಗಿ ಮಾಡಿಕೊಡ್ತೀವಿ ಅದು ಏನೇನು ನಾವು ಗೈಡೆನ್ಸ್ ಕೊಡ್ತೀವಿ ಅದನ್ನು ಫಾಲೋ ಮಾಡಿ ನಮ್ಮೆಲ್ಲರಿಗೂ ಈ ತಾಲೂಕಿನ ಒಂದು ಕೀರ್ತಿನ ಬೆಳೆಸಬೇಕು ಅಂತ ಹೇಳ್ಬಿಟ್ಟು ಎಲ್ಲ ನಮ್ಮ ಪಕ್ಷದ ಮತ್ತು ಎರಡೂ ಪಕ್ಷದ ಮುಖಂಡರಲ್ಲಿ ಮನವಿ ಮಾಡ್ತಾ ಇದ್ವಿ ಅದ್ರ ಜೊತೆಗೆ ಇವತ್ತು ಸಾರ್ವಜನಿಕವಾಗೂ ಸಹ ಇವತ್ತು ಎಲ್ಲ ಸಂದರ್ಭಗಳಲ್ಲೂ ಸಹ ನೀವು ನೋಡಿದಿರಿ ಲೋಕಸಭಾ ಚುನಾವಣೆ ಅಂತ ಬಂದಾಗ ನಮ್ಮ ಮುಳುಭಾಗ್ಲಲ್ಲಿ ಹೆಚ್ಚಿನ ಮತಗಳನ್ನು ಒಂದು ಬಿ ಜೆ ಪಿ ಕೊಡ್ತಾ ಇದ್ರು ಈಗ ಬಿಜೆಪಿ ಜೆ ಡಿ ಎಸ್ ಇರೋದ್ರಿಂದ ಅದೇ ಮತಗಳು ಅದು ಇನ್ನೂ ಈ ಪಕ್ಷ ಅಲ್ಲಿ ಜೆ ಡಿ ಎಸ್ ಸೇರಿರೋದ್ರಿಂದ ಬಿಜೆಪಿ ಜೊತೆಗೆ ಸೇರಿರೋದ್ರಿಂದ ಇನ್ನೂ ಹೆಚ್ಚಿನ ಮತಗಳು ಇವತ್ತು ಜೆಡಿಎಸ್ ಗೆ ಬರುತ್ತೆ ಅನ್ನೋ ಆಶಾ ಭಾವನೆಯಿಂದ ಇನ್ನೂ ಜನ ಹೆಚ್ಚಿಗೆ ಬಂದು ಸೇರ್ತಾರೆ ಅಂತ ಹೇಳ್ಬಿಟ್ಟು ನಾವು ಆಶಿಸ್ತಾ ಇದ್ವಿ ನಮಸ್ಕಾರ ನಾಳೆ ಚಿಕ್ಕಬಳ್ಳಾಪುರಕ್ಕೆ ನಮ್ಮ ವಿಶ್ವ ನಾಯಕ ಅಂತ ನರೇಂದ್ರ ಮೋದಿಜಿ ಅವರು ಬರ್ತಾ ಇದ್ದಾರೆ ಅವರ ಇದಕ್ಕೆ ಎಡೂ ನಮ್ಮ ಕುಮಾರಸ್ವಾಮಿ ಅವರು ಮತ್ತೆ ನಮ್ಮ ಎಲ್ಲ ಶಾಸಕರು ಆ ವೇದಿಕೆಗೆ ಆಗಿದ್ದಾರೆ ಅದಕ್ಕೊಂದು ಮುಳುಭಾಗಲಿಂದ ನಮ್ಮ ನಮ್ಮ ತಾಲೂಕಿಂದ ಸುಮಾರು ಐದು ಸಾವಿರ ಜನ ಈಗಲೂ ಅದಕ್ಕೆ ಮೀಟಿಂಗ್ ಮಾಡಿದ್ವಿ ಪೂರ್ವ ಸೇವೆ ಮಾಡಿದ್ವಿ ಈಗ ನಾವು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಇಬ್ರು ಅಲೈನ್ಸ್ ಆಗಿ ನಾಳೆ ಹೆಚ್ಚು ಒಂದು ಐದು ಸಾವಿರ ಜನ ಇದಕ್ಕಿಂತ ಹೆಚ್ಚಾಗಿ ನಾವು ಕೆಲ ಒಂದು ಪ್ಲಾನ್ ಮಾಡಿದ್ವಿ ಬಸ್ಸುಗಳೆಲ್ಲ ಇದು ಮಾಡಿದ್ವಿ ಮತ್ತು ಇಪ್ಪತ್ತೆರಡನೇ ತಾರೀಕು ಅದೇ ಇದರಲ್ಲಿ ಇಪ್ಪತ್ತೆರಡನೇ ತಾರೀಕು ಅದಕ್ಕೆ ನಮ್ಮ ಯಾರು ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿಯವರು ನಿಖಿಲ್ ಕುಮಾರಸ್ವಾಮಿ ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ 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 ಜಿ ಅವರು ಆದಷ್ಟು ನಮ್ಮ ಇವತ್ತು ನಮ್ಮ ಇವ್ರು ಮಾಡ್ತಾರೆ ರಾಷ್ಟ್ರ ಅಧ್ಯಕ್ಷರಂತ ಅವರು ಇವತ್ತು ಮಾತಾಡಿ ಮಾತ್ ಮಾತಾಡೋ ಇವತ್ತು ತಲೆ ಎಂಟು ಗಂಟೆಗೆ ಇದಾಗಿದ್ದಾರೆ ಅಂತ ಹೇಳಿದ್ದಾರೆ ಅವರು ಬಂದರೆ ಸಾಕ್ತ ಮಾಡಿ ನಮ್ಮ ಇಲ್ಲಿ ಇಪ್ಪತ್ತೈದು ಸಾವಿರ ಐವತ್ತೈದು ಒಂದು ಸುಮಾರು ನಾವು ಯಡಿಯೂರಪ್ಪ ಅವ್ರು ಬಂದಾಗ ಒಂದು ಇಪ್ಪತ್ತು ಇಪ್ಪತ್ತು ಸಾವಿರ ಜನ ಸೇರಿದ್ರು ಈಗ ನಾವು ಇಬ್ಬರು ಒಂದಾಗಿದ್ದೀವಿ ಸುಮಾರು ಒಂದು ಮೂವತ್ತ್ ಮೂವತ್ತೈದು ಸಾವಿರ ಜನ ಸೇರಿ ಅದ್ದು ಇದುವರೆಗೂ ಮುಳುಬಾಲ್ ಯಾರು ಮಾಡಿರ್ಬೋದು ಆ ಥರ ಮಾಡಿ ವಿಜಯ ಮಾಡಿಸಿ ನಾವು ನಮ್ಮ ವಿ ಮಲ್ಲೇಶ್ ಬಾಬು ಅವ್ರಿಗೆ ಅದು ಹುಲ್ಲುವರೆ ಸಿಂಬಲ್ಗೆ ಓಟ್ ಹಾಕಕ್ಕೆ ಇದು ಮಾಡಿಸಿ ನಾವೆಲ್ಲರೂ ಒಂದೇ ಒಗ್ಗಟ್ಟಲ್ಲಿ ನಾವು ಕೆಲಸ ಮಾಡೋಕ್ಕೆ ಇದು ಮಾಡ್ತೀವಿ